ಹಾಯ್ ಫ್ರೆಂಡ್ಸ್, ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂಥದ್ದು. ಜಸ್ಟ್ 2 ಸೆಕೆಂಡ್ ತಗೊಳ್ಳಿ, ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಬೆಂಬಲಿಸಿ. ನೀವೆಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನು ಬಳಸ್ತಿರಬಹುದು. ಅದರಲ್ಲೂ ಇಂದಿನ ದಿನಗಳಲ್ಲಿ ಯುವಕರಿಗೆ ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ, ಅದರಲ್ಲೂ ಇನ್ಸ್ಟಾಗ್ರಾಮ್ ಬಗ್ಗೆ ಭಯಂಕರ ಕ್ರೇಜ್. ಯಾವಾಗ ಭಾರತದಲ್ಲಿ ಟಿಕ್ಟಾಕ್ ಬ್ಯಾನ್ ಆಯಿತೋ, ಈ ಟಿಕ್ಟಾಕ್ನಲ್ಲಿದ್ದವರೆಲ್ಲ ಬಹುತೇಕ ಮಂದಿ ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆಗಿದ್ರು. ಅಲ್ಲಿಂದ ಇನ್ಸ್ಟಾಗ್ರಾಮ್ನಲ್ಲೂ ರೀಲ್ಗಳ ಅಬ್ಬರ ಇನ್ನಷ್ಟು ಜೋರಾಯಿತು. ಫಾಲೋವರ್ಸ್ ಹೆಚ್ಚು ಮಾಡೋಕೆ, ಲೈಕ್ಸ್ ಗಳಿಸೋಕೆ ಕೆಲವರು ಇನ್ನಿಲ್ಲದ ಸರ್ಕಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳನ್ನು ಹೆಚ್ಚಿಸೋದೇ ಕೆಲವರಿಗೆ ಖಯಾಲಿಯಾಗಿ ಬಿಟ್ಟಿದೆ. ಇನ್ನೊಂದಷ್ಟು ಮಂದಿ ಈ ಸಾಮಾಜಿಕ ಜಾಲತಾಣಗಳನ್ನು ಬಿಸ್ನೆಸ್ ಮಾಡೆಲ್ ಆಗಿ, ಆದಾಯದ ಮಾರ್ಗವಾಗಿಯೂ ಬಳಸ್ತಿದ್ದಾರೆ. ಈ ನಡುವೆ ಲೇಟೆಸ್ಟ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗಿವೆ. ಫಾಲೋವರ್ಸ್ಗಳನ್ನು ಹೆಚ್ಚು ಮಾಡಿಸಿಕೊಳ್ಳಬೇಕು ಅಂದ್ಕೊಂಡಿರುವವರಿಗೆ ಮೆಟಾ ಒಂದು ಆಯ್ಕೆಯನ್ನು ಮುಂದಿಟ್ಟಿದೆ, ಅದುವೇ ಬ್ಲೂಟಿಕ್. ನಿಮ್ಮ ಅಕೌಂಟ್ಗೂ ಬ್ಲೂಟಿಕ್ ಪಡೆದುಕೊಳ್ಳುವ ಆಫರ್ ಬಂದಿರಬಹುದು. ಅಷ್ಟಕ್ಕೂ ಏನಿದು ಬ್ಲೂಟಿಕ್, ಇದಕ್ಕೆ ಅಪ್ಲೈ ಮಾಡೋದು ಹೇಗೆ, ಇದರಿಂದ ಏನು ಲಾಭ, ಹೇಗೆ ವರ್ಕೌಟ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೂಲಕ ಹಣ ಮಾಡೋದು ಹೇಗೆ, ಯಾರಿಗೆ ಎಷ್ಟು ಹಣ ಸಿಗುತ್ತೆ, ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಮಾಹಿತಿ ಕೊಡ್ತೀನಿ. ನಾನು ಕಿಶೋರ್ ಕೆವಿ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ. ಇನ್ಸ್ಟಾಗ್ರಾಮ್ನಲ್ಲಿ ಈ ಹಿಂದೆ ಬ್ಲೂಟಿಕ್ ಹೊಂದಿದ್ದ ಅಕೌಂಟ್ಗಳನ್ನು ವಿಶೇಷವಾಗಿ ಗುರುತಿಸಲಾಗ್ತಿತ್ತು. ಬ್ಲೂಟಿಕ್ ಹೊಂದಿದ್ದ ವ್ಯಕ್ತಿ ಭಾರಿ ಫೇಮಸ್, ಆತನಿಗೆ ಹೆಚ್ಚು ಫಾಲೋವರ್ಸ್ಗಳಿದ್ದಾರೆ, ಆತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ತಾನೆ ಅಂತ ಗುರುತಿಸಲಾಗ್ತಿತ್ತು. ಹೆಚ್ಚು ಫಾಲೋವರ್ಸ್ಗಳು, ಇನ್ಸ್ಟಾಗ್ರಾಮ್ನಲ್ಲಿ ನಿತ್ಯವೂ ಪೋಸ್ಟ್ಗಳನ್ನು ಹಾಕುವವರು, ಹೆಚ್ಚು ಎಂಗೇಜ್ ಆಗಿದ್ದವರನ್ನು ಗುರುತಿಸಿ ಸ್ವತಃ ಮೆಟಾ ಕಂಪನಿ ಅವರಿಗೆ ಬ್ಲೂಟಿಕ್ ನೀಡ್ತಿತ್ತು. ಕ್ರಿಕೆಟರ್ಸ್, ಸಿನಿಮಾ ಸ್ಟಾರ್ಸ್, ಸಾಮಾಜಿಕ ಜಾಲತಾಣದ ಕೆಲ ಫೇಮಸ್ ವ್ಯಕ್ತಿಗಳು ಬ್ಲೂಟಿಕ್ಕನ್ನು ಹೊಂದಿದ್ರು. ಒಂದು ಅಕೌಂಟ್ ಬ್ಲೂಟಿಕ್ ಹೊಂದಿದೆ ಅಂದರೆ ಆ ಅಕೌಂಟನ್ನು ಹೆಚ್ಚು ಮಂದಿ ಫಾಲೋ ಮಾಡ್ತಾರೆ ಅಂತಾನೆ ಅರ್ಥ. ಹೀಗಾಗಿ ಫೇಮಸ್ ವ್ಯಕ್ತಿಗಳನ್ನು ಗುರುತಿಸೋಕೆ, ಫಾಲೋ ಮಾಡೋಕೆ ಈ ಬ್ಲೂಟಿಕ್ ಸಹಕಾರಿಯಾಗ್ತಿತ್ತು. ಆದ್ರೀಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಒಡೆಯ ಮೆಟಾ ಈ ಬ್ಲೂಟಿಕ್ಕನ್ನು ಎಲ್ಲರಿಗೂ ಹಂಚುತ್ತಿದೆ. ಈಗ ನಾನು ಬೇಕಿದ್ರೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಬ್ಲೂಟಿಕ್ ಪಡಿಬಹುದು, ನೀವು ಬೇಕಿದ್ರೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಬ್ಲೂಟಿಕ್ ಪಡಿಬಹುದು. ಅಷ್ಟಕ್ಕೂ ನಿಮ್ಮ ಅಕೌಂಟ್ಗೆ ಬ್ಲೂಟಿಕ್ ಪಡೆಯೋದ್ರಿಂದ ಏನು ಪ್ರಯೋಜನ, ಅದರಿಂದ ಏನಾದರೂ ಲಾಭವಿದೆಯಾ, ಬ್ಲೂಟಿಕ್ ಸಿಕ್ಕರೆ ಮುಂದೆ ಏನಾಗುತ್ತೆ ಅನ್ನೋ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಬ್ಲೂಟಿಕ್ ಪಡೆಯೋದು ಹೇಗೆ, ಮೆಟಾದಿಂದ ವೆರಿಫೈ ಬ್ಯಾಡ್ಜನ್ನು ಪಡೆದುಕೊಳ್ಳೋದು ಹೇಗೆ ಅನ್ನೋದನ್ನು ಮೊದಲು ತೋರಿಸ್ತೀನಿ. ಫಸ್ಟ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ ಕೂಡಲೇ ನನ್ನ ಅಕೌಂಟ್ನಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ನಿಮಗೆ 3 ಮಾರ್ಕ್ ಕಾಣಿಸುತ್ತೆ. ಆ 3 ಮಾರ್ಕನ್ನು ಈಗ ಪ್ರೆಸ್ ಮಾಡಬೇಕು. ಇನ್ನು ಕೆಲವೊಮ್ಮೆ ಅವರು ವೆರಿಫಿಕೇಷನ್ಗೆ ಅಪ್ಲೈ ಮಾಡಿ ಅಂತ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರೆ. ಈ ಮೆಟಾ ವೆರಿಫೈಡ್ ಅಂತ ಏನು ಆಪ್ಷನ್ ಇದೆಯಲ್ಲ, ಇದನ್ನು ಇಲ್ಲಿ ಹೀಗೆ ಪ್ರೆಸ್ ಮಾಡಬೇಕು. ಅದನ್ನು ಪ್ರೆಸ್ ಮಾಡಿದ ಕೂಡಲೇ ಇಲ್ಲಿ ಈ ರೀತಿ ಇಲ್ಲಿ ಮೆಟಾ ವೆರಿಫೈಡ್ ಅಂತ ಕೊಟ್ಟಿದ್ದಾರೆ ಮೇಲ್ಭಾಗದಲ್ಲಿ. ಇಲ್ಲಿ ಕೆಳಗಡೆ ಗೆಟ್ ಮೆಟಾ ವೆರಿಫೈಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಹಾಗೆ ಇದೇ ರೀತಿ ಇಲ್ಲಿ ಬರೆದಿದ್ದಾರೆ ಅವರು, ಎ ವೆರಿಫೈಡ್ ಬ್ಯಾಡ್ಜ್ ಅಂತ ಮೆನ್ಷನ್ ಮಾಡಿದ್ದಾರೆ, ಇನ್ಕ್ರೀಸ್ಡ್ ಅಕೌಂಟ್ ಪ್ರೊಟೆಕ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಸಪೋರ್ಟ್ ವೆನ್ ಯು ನೀಡ್ ಇಟ್ ಅಂತ ಬರೆದಿದ್ದಾರೆ, ಯುನೀಕ್ ಸ್ಟಿಕ್ಕರ್ ಸಿಗುತ್ತೆ ಅಂತಲೂ ಬರೆದಿದ್ದಾರೆ. ನಿಮಗೆ ಕೆಲವು ಫ್ಯೂಚರ್ಸ್ಗಳಿದ್ದಾವೆ ಇಲ್ಲಿ. ಈ ಇಲ್ಲಿ ಗೆಟ್ ವೆರಿಫೈಡನ್ನು ಕೊಟ್ಟ ಕೂಡಲೇ ನಂತರ ಇಲ್ಲಿ ನಿಮಗೆ ಪೇಮೆಂಟ್ ಇದು ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇಲ್ಲಿ ಇಲ್ಲಿ ಅವ್ರ ಮೇಲ್ಭಾಗದಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ, ಯು ವಿಲ್ ಬಿ ಬಿಲ್ಡ್ 699 ರುಪೀಸ್ ಪರ್ ಮಂತ್ ಆನ್ ದಿಸ್ ಪ್ರೊಫೈಲ್. ಅಂದರೆ ನಾನು ಈ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಬ್ಲೂಟಿಕ್ ಪಡಿಬೇಕು ಅಂದರೆ, ಇದು ವೆರಿಫೈಡ್ ಆಗಬೇಕು ಅಂದರೆ ತಿಂಗಳಿಗೆ 699 ರೂಪಾಯಿ ಕಟ್ಟಬೇಕು. ಈಗ ಇಲ್ಲಿ ನಾನು 699 ರೂಪಾಯಿ ಪೇ ಮಾಡಿದೆ ಅಂದರೆ ಮುಂದಿನ 1 ತಿಂಗಳುಗಳ ಕಾಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಬ್ಲೂಟಿಕ್ ಇರುತ್ತೆ, ಅದು ವೆರಿಫೈಡ್ ಆಗಿರುತ್ತೆ. ಒಂದು ವೇಳೆ ನಾನು 699 ರೂಪಾಯಿ ಪೇ ಮಾಡಿಲ್ಲ ಅಂದರೆ ನನ್ನ ಅಕೌಂಟ್ನಲ್ಲಿದ್ದಂತಹ ಬ್ಲೂಟಿಕ್ಕನ್ನು ಅವರು ರಿಮೂವ್ ಮಾಡ್ತಾರೆ. ಈಗ ನಾನಿಲ್ಲಿ ಪೇ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ, ಪೇ ಅಂತ ಅದನ್ನು ಪ್ರೆಸ್ ಮಾಡಿದ ಕೂಡಲೇ ಈ ರೀತಿ ನಿಮಗೆ ಪೇಮೆಂಟ್ ಆಪ್ಷನ್ ತೋರಿಸ್ತಾರೆ. ಆ್ಯಡ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಮೂರು ಆಪ್ಷನ್, ಅಥವಾ ಆ್ಯಡ್ ಪೇಮೆಂಟ್ ಅಥವಾ ಆ್ಯಡ್ ಪೇಟಿಎಂ ವಾಲೆಟ್, ಈ ರೀತಿ ಅವರು ಪೇಮೆಂಟ್ ಆಪ್ಷನ್ ತೋರಿಸ್ತಾರೆ. ಇಲ್ಲಿ ಹಣ ಪಾವತಿಸುವ ಸಂದರ್ಭದಲ್ಲಿ ನಿಮ್ಮ ಸರ್ಕಾರಿ ID ಅಂದರೆ ದಾಖಲೆಯೊಂದನ್ನು ಅದು ಕೇಳುತ್ತೆ. ಹೀಗಾಗಿ ನಿಮ್ಮ ಸರ್ಕಾರಿ ಗುರುತನ್ನು ಮೆಟಾಗೆ ನೀಡಬೇಕಾಗುತ್ತೆ. ಈ ಎಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮೆಟಾ ವೆರಿಫೈಡ್ ಆಗಿರುತ್ತೆ.
ಬ್ಲೂಟಿಕ್ ಕೂಡ ಸಿಗುತ್ತೆ. ಆದರೆ ಬ್ಲೂಟಿಕ್ ಪಡೆಯೋಕೆ ಇನ್ನೊಂದಷ್ಟು ನಿಯಮಗಳು ಕೂಡ ಇಲ್ಲಿವೆ. ನಿಮ್ಮ ವಯಸ್ಸು 18 ವರ್ಷ ಮೇಲ್ಪಟ್ಟಿರಬೇಕು. ವೈಯಕ್ತಿಕ ಖಾತೆಗೆ ಮಾತ್ರ ಬ್ಲೂಟಿಕ್ ಅನ್ನು ನೀಡಲಾಗುತ್ತೆ. ಬ್ಯುಸ್ನೆಸ್ ಪ್ರೊಫೈಲ್ಗಳಿಗೆ ಬ್ಲೂಟಿಕ್ ನೀಡೋದಿಲ್ಲ. ಕಂಪನಿಯ ಹೆಸರಿನ ಅಕೌಂಟ್ಗಳಿಗೆ ಇನ್ಸ್ಟಾಗ್ರಾಮ್ ಬ್ಲೂಟಿಕ್ ನೀಡಲಾಗುವುದಿಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ ನಿಮ್ಮದೇ ಹೆಸರನ್ನು ಹೊಂದಿರಬೇಕು. ಹಾಗೆಯೇ ಪ್ರೊಫೈಲ್ ಪಿಕ್ಚರ್ನಲ್ಲಿ ನಿಮ್ಮ ಫೋಟೋ ಮಾತ್ರ ಇರಬೇಕು. ಸರ್ಕಾರಿ ಐಡಿಯಲ್ಲಿರುವ ಹೆಸರನ್ನೇ ಪ್ರೊಫೈಲ್ನಲ್ಲಿ ಕೂಡ ನಮೂದಿಸಬೇಕು. ಇನ್ನು ಸರ್ಕಾರಿ ದಾಖಲೆಗಳನ್ನು ಅಂದರೆ ನಿಮ್ಮ ಐಡಿ ಸಲ್ಲಿಸುವಾಗ ಡ್ರೈವರ್ ಲೈಸೆನ್ಸ್, ಪಾಸ್ಪೋರ್ಟ್, ಟ್ಯಾಕ್ಸ್ ಫೈಲಿಂಗ್ ಕುರಿತಾದ ದಾಖಲೆಗಳನ್ನು ಇದರಲ್ಲಿ ಯಾವುದನ್ನು ಬೇಕಾದರೂ ಸಬ್ಮಿಟ್ ಮಾಡಬಹುದು. ಒಂದು ಬಾರಿ ನಿಮ್ಮ ಅಕೌಂಟ್ ವೆರಿಫೈ ಆಯಿತು ಅಂದರೆ, ಬ್ಲೂಟಿಕ್ ಪಡೆಯಿತು ಅಂದರೆ, ಬಳಿಕ ನಿಮ್ಮ ಪ್ರೊಫೈಲ್ ನೇಮನ್ನು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಡೇಟ್ ಆಫ್ ಬರ್ತನ್ನು ಕೂಡ ಚೇಂಜ್ ಮಾಡೋಕ್ಕೆ ಆಗಲ್ಲ. ಪ್ರೊಫೈಲ್ ಫೋಟೋ ಬದಲಾಯಿಸಬೇಕಾದರೂ ಮೆಟಾ ವೆರಿಫಿಕೇಶನ್ ಸಬ್ಸ್ಕ್ರಿಪ್ಷನ್ ಪಡೆಯಲೇಬೇಕು. ಇಲ್ಲಿ ಇನ್ನೊಂದು ವಿಚಾರ ಇದೆ. ನಿಮ್ಮ ಒಂದು ಅಕೌಂಟನ್ನು ವೆರಿಫೈ ಮಾಡಿದ ಬಳಿಕ ಅದೇ ಹೆಸರಲ್ಲಿ ಸೇಮ್ ಪ್ರೊಫೈಲ್ ಪಿಕ್ಚರ್ ಹಾಕಿ ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡೋ ಹಾಗಿಲ್ಲ. ಆಗ ನಿಮ್ಮ ವೆರಿಫೈಡ್ ಅಕೌಂಟನ್ನು ಮೆಟಾ ನಿಷ್ಕ್ರಿಯಗೊಳಿಸುವ ಸಾಧ್ಯತೆ ಇದೆ. ಓಕೆ ಫೈನ್, ತಿಂಗಳಿಗೆ 699 ರೂಪಾಯಿ ಪಾವತಿಸಿ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಬ್ಲೂಟಿಕ್ ಪಡೆದು ವೆರಿಫೈ ಮಾಡಿಸ್ಕೊಂಡ ಮೇಲೆ ಮುಂದೇನು? ಇದರಿಂದ ಪ್ರಯೋಜನವೇನಾದರೂ ಇದೆಯಾ? 699 ರೂಪಾಯಿ ಕೊಟ್ಟಿದ್ದಕ್ಕೆ ನನಗೇನು ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರಬಹುದು. ಬ್ಲೂಟಿಕ್ ಪಡೆಯೋದ್ರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ವಿಶ್ವಾಸಾರ್ಹತೆ ಅಂದರೆ ಕ್ರೆಡಿಬಿಲಿಟಿ ಬರುತ್ತೆ. ನಿಮ್ಮದೇ ಖಾಸಗಿ ಅಕೌಂಟ್ ಅನ್ನೋದು ಖಚಿತವಾಗುತ್ತೆ. ನಿಮ್ಮ ಪೋಸ್ಟ್ಗಳಿಗೆ ಶೇರ್ ಮಾಡಿದ್ದಕ್ಕೆ ಹೆಚ್ಚು ವ್ಯಾಲ್ಯೂ ಬರುತ್ತೆ. ಸರ್ಚ್ ರಿಸಲ್ಟ್ನಲ್ಲಿ ನಿಮ್ಮ ಅಕೌಂಟ್ ಹೆಸರು ಮೇಲ್ಗಡೆ ಬರುತ್ತೆ. ನಿಮ್ಮ ಅಕೌಂಟ್ ನೋಡುವವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಮೆಟಾ ಬೂಸ್ಟ್ ಮಾಡ್ತಾ ಇರುತ್ತೆ. ಫಾಲೋವರ್ಸ್ಗಳ ಸಂಖ್ಯೆ, ಲೈಕ್ ಮಾಡುವವರ ಸಂಖ್ಯೆಯು ಹೆಚ್ಚಾಗುತ್ತೆ. ಬ್ಲೂಟಿಕ್ ಪಡೆದ ಅಕೌಂಟ್ ಉಳಿದ ಅಕೌಂಟ್ಗಳಿಗಿಂತ 30%ರಷ್ಟು ಹೆಚ್ಚು ಎಂಗೇಜ್ಮೆಂಟ್ ಹೊಂದಿರುತ್ತೆ. ನೆನಪಿರಲಿ, ಇಷ್ಟೆಲ್ಲ ಆಗಬೇಕು ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಲೂಟಿಕ್ ಪಡೆಯಲೇಬೇಕು, ಅಂದರೆ ವೆರಿಫೈಡ್ ಆಗಲೇಬೇಕು. ಅದಕ್ಕಾಗಿ ನೀವು ತಿಂಗಳಿಗೆ 699 ರೂಪಾಯಿ ಪಾವತಿಸಲೇಬೇಕು. ಓಕೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬ್ಲೂಟಿಕ್ ಓಕೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಬ್ಲೂಟಿಕ್ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಿಮ್ಮಲ್ಲಿ ಕೆಲವರಾದರೂ ಅಂದ್ಕೊಂಡಿರ್ತೀರ, ಅಲ್ಲ ಗುರುವೆ, ಕಷ್ಟಪಟ್ಟು ದುಡಿದ ಹಣವನ್ನು ಈ ಒಂದು ಬ್ಲೂಟಿಕ್ಗೋಸ್ಕರ ಅಕೌಂಟನ್ನು ಬೂಸ್ಟ್ ಮಾಡಿಸಿ ಲೈಕ್ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಿಸೋಕೆ ತಿಂಗಳಿಗೆ 699 ರೂಪಾಯಿ ಕೊಡೋಕ್ಕೆ ತಲೆ ಕೆಟ್ಟಿದೆಯಾ ಅನ್ನೋದು. ಹೀಗೇನಾದರೂ ನೀವು ಅಂದ್ಕೊಂಡಿದ್ರೆ ಒಂದರ್ಥದಲ್ಲಿ ಅದು ಸರಿಯೇ, ಅದರಲ್ಲಿ ಡೌಟೇ ಬೇಡ. ಆದರೆ ತಿಂಗಳಿಗೆ 699 ರೂಪಾಯಿ ಕಟ್ಟಿ ಡಬಲ್ ಹಣ ಕಮಾಯಿ ಮಾಡುವ ಜನರು ಅದರಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳುವವರು ಇದ್ದಾರೆ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಹಣ ಮಾಡುವವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ನೀವು ಗಮನಿಸಿರಬಹುದು, ಕೆಲವು ಫೋಟೋಗ್ರಾಫರ್ಸ್ಗಳು, ವಿಡಿಯೋಗ್ರಾಫರ್ಗಳು ಅಥವಾ ಯಾವುದೋ ಕಂಪನಿ ಮಾಲೀಕ ಪ್ರಾಡಕ್ಟ್ಗಳನ್ನು ಉತ್ಪಾದಿಸುವವರು ಇನ್ಸ್ಟಾಗ್ರಾಮ್ನ ಅಕೌಂಟ್ನಲ್ಲಿ ತಮ್ಮ ವೃತ್ತಿಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು, ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾರೆ. ಕೆಲ ಕ್ಷೇತ್ರಗಳಲ್ಲಿ ಪ್ರಚಾರ, ಹೆಸರು, ಖ್ಯಾತಿ, ಕ್ರೆಡಿಬಿಲಿಟಿ ಎಲ್ಲವೂ ಮುಖ್ಯವಾಗಿರುತ್ತೆ. ನಿಮ್ಮ ಕೆಲಸ ನೋಡಿಯೇ ಅದೆಷ್ಟೋ ಮಂದಿ ನಿಮ್ಮ ಕಸ್ಟಮರ್ಗಳಾಗಬಹುದು, ನಿಮ್ಮನ್ನು ಸಂಪರ್ಕಿಸಬಹುದು, ನಿಮಗೆ ಜಾಬ್ ಆಫರ್ಗಳು ಬರಬಹುದು. ಉದಾಹರಣೆಗೆ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಅಥವಾ ವಿಡಿಯೋಗ್ರಾಫರ್ನನ್ನೇ ತೆಗೆದುಕೊಳ್ಳಿ. ಆತ ತೆಗೆಯುವ ಫೋಟೋ ವಿಡಿಯೋ ತುಂಬ ಚೆನ್ನಾಗಿದೆ ಅಂದರೆ, ಬೇರೆಯವರಿಗಿಂತ ಡಿಫ್ರೆಂಟ್ ಆಗಿದೆ ಅಂದರೆ, ಆತನಿಗೆ ಹೆಚ್ಚು ಡಿಮ್ಯಾಂಡ್ ಬರಬಹುದು. ಅದೆಷ್ಟೋ ಮಂದಿ ಈಗಾಗಲೇ ಸಾಕಷ್ಟು ಡಿಮ್ಯಾಂಡ್ ಕೂಡ ಪಡೀತಿದ್ದಾರೆ. ಇನ್ನು ಕೆಲವೊಮ್ಮೆ ವಿವಿಧ ಬ್ರ್ಯಾಂಡ್ಗಳ ಜೊತೆಗೆ ಕೊಲಾಬರೇಷನ್ ಆಗೋ ಅವಕಾಶ ಕೂಡ ನಿಮಗೆ ಸಿಗ್ಬೋದು. ಈ ಮೂಲಕವೂ ಹಣ ಮಾಡುವವರ ಸಂಖ್ಯೆ ಸಾಕಷ್ಟಿದೆ. ಅಂಥವರಿಗಾಗಿ ಈ ಪೇಯ್ಡ್ ಬ್ಲೂಟಿಕ್ ಲಾಭವಾಗುತ್ತೆ. ಅದು ಬಿಟ್ಟು ಪ್ರೆಸ್ಟೀಜ್ಗೋಸ್ಕರ, ಶೋಕಿಗೋಸ್ಕರ, ಯಾವುದೇ ಬಿಸ್ನೆಸ್ ಸ್ಟ್ರಾಟಜಿ ಇಲ್ಲದೆ ಫಾಲೋವರ್ಸ್ ಲೈಕ್ ಹೆಚ್ಚಿಸಿಕೊಳ್ಳಬೇಕು ಅಂತ ತಿಂಗಳಿಗೆ 699 ರೂಪಾಯಿ ಪೇ ಮಾಡಿ ಬ್ಲೂಟಿಕ್ ಪಡೆಯೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಅದು ದೊಡ್ಡ ಮೂರ್ಖತನದ ನಿರ್ಧಾರ. ಆ ಹಣದಲ್ಲಿ ಹೋಟೆಲ್ಗೆ ಹೋಗಿ ಗಟ್ಟಿ ಊಟವಾದರೂ ಮಾಡಬಹುದು. ಇನ್ನು ಇಲ್ಲಿ ಇನ್ನೊಂದು ಸಂಗತಿಯನ್ನು ನಿಮಗೆ ಹೇಳಲೇಬೇಕು. ಈ ಹಿಂದೆಯೇ ಇನ್ಸ್ಟಾಗ್ರಾಮ್ ಬ್ಲೂಟಿಕ್ ಹೊಂದಿದ್ದವರು ಅಂದರೆ ಹಣ ಪಾವತಿಸದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಗ್ಯಾನಿಕ್ ಫಾಲೋವರ್ಸ್ಗಳನ್ನು ಹೊಂದಿ ಮೆಟಾದಿಂದಲೇ ಗುರುತಿಸಲ್ಪಟ್ಟು ಬ್ಲೂಟಿಕ್ ಪಡೆದವರು ಮುಂದೆ ಕೂಡ ಹಣ ಪಾವತಿಸಬೇಕಾದ ಅವಶ್ಯಕತೆ ಇಲ್ಲ. ಅವರ ಅಕೌಂಟ್ನಲ್ಲಿ ಬ್ಲೂಟಿಕ್ ಹಣ ಕಟ್ಟಿಲ್ಲ ಅಂದರೂ ಯಾವತ್ತಿಗೂ ಪರ್ಮನೆಂಟ್ ಆಗಿ ಮೆಟಾ ವೆರಿಫೈಡ್ ಅಕೌಂಟ್ ಆಗಿಯೇ ಇರುತ್ತೆ. ಇನ್ನು ಸೆಲೆಬ್ರಿಟಿಗಳ ಪಾಲಿಗಂತೂ ಇನ್ಸ್ಟಾಗ್ರಾಮ್ ಅನ್ನೋದು ಹಣದ ಖಜಾನೆ ಆಗಿದೆ.
ಫಾಲೋವರ್ಸ್ ಖ್ಯಾತಿ ಆಧಾರದ ಮೇಲೆ ಹಣದ ಹೊಳೆ ಹರಿದು ಬರ್ತಿದೆ. ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಒಂದು ಸ್ಪಾನ್ಸರ್ಡ್ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಬರೋಬ್ಬರಿ 5.2 ಕೋಟಿ ರೂಪಾಯಿ ಪಡೀತಾರೆ. ನಟಿ ಪ್ರಿಯಾಂಕಾ ಚೋಪ್ರಾ ಒಂದು ಸ್ಪಾನ್ಸರ್ಡ್ ಪೋಸ್ಟ್ಗೆ 3 ಕೋಟಿ ರೂಪಾಯಿ ಗಳಿಸ್ತಾರೆ. ಹಾಗೆ ಬಾಲಿವುಡ್ ನಟಿ ಶ್ರದ್ಧಾ ಕಪೂರ್ ಒಂದು ಸ್ಪಾನ್ಸರ್ಡ್ ಪೋಸ್ಟ್ಗೆ 1.1 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ಸಿಂಗರ್ ನೇಹಾ ಕಕ್ಕರ್ಗೆ ಒಂದು ಸ್ಪಾನ್ಸರ್ಡ್ ವಿಡಿಯೋ ಅಥವಾ ಫೋಟೋಗೆ 98 ಲಕ್ಷ ರೂಪಾಯಿ ಸಿಗುತ್ತೆ. ಇವರೆಲ್ಲರ ಕತೆ ಬಿಡಿ, ಜಾಗತಿಕ ಫುಟ್ಬಾಲ್ ಸ್ಟಾರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಜಗತ್ತಿನಲ್ಲೇ ಅತಿ ಹೆಚ್ಚು ಅಂದರೆ 50 ಕೋಟಿಗೂ ಅಧಿಕ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಒಂದು ಸ್ಪಾನ್ಸರ್ಡ್ ಪೋಸ್ಟ್ಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಬರೋಬ್ಬರಿ 19 ಕೋಟಿ ರೂಪಾಯಿ ಪಡೀತಾರೆ. ಇವರೆಲ್ಲ ಇನ್ಸ್ಟಾಗ್ರಾಮ್ನಿಂದ ಕೋಟಿ ಕೋಟಿ ಹಣ ಪಡೀತಿದ್ದಾರೆ. ಹಾಗಂತ ನಿಮಗೆ ಯಾವುದೇ ವ್ಯಾವಹಾರಿಕ ಉದ್ದೇಶ ಇಲ್ಲ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ತಿಂಗಳಿಗೆ 699 ರೂಪಾಯಿ ಕೊಟ್ಟು ಬ್ಲೂಟಿಕ್ ಪಡೆದುಕೊಳ್ಳುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಇದು ಇನ್ಸ್ಟಾಗ್ರಾಮ್ ಬ್ಲೂಟಿಕ್ ಕುರಿತ ಮಾಹಿತಿ. ವಿಡಿಯೋವನ್ನು ಲೈಕ್ ಮಾಡಿ. ಬ್ಲೂಟಿಕ್ಗೆ ಹಣ ಸುರಿಯೋ ಬಗ್ಗೆ ನಿಮ್ಮ ಸ್ನೇಹಿತರು ಯಾರಾದರೂ ಯೋಚಿಸ್ತಿದ್ರೆ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ತೆ.